ನಾನು 18ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕೆಆರ್ಎಸ್ನ 20 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಎಲ್ಲೇ ಗಣಿಗಾರಿಕೆಗಳು ನಡೆಯತಾ ಇದ್ರು ನಿಲ್ಲಿಸಬೇಕು ಅಂತಕಂತ ಆದೇಶ ಮಾಡಿರೋನು ನಾನು ಕಮಿಷನ್ ತಗೊಂಡು ಈಗ ಹೋಗಿದರಲ್ಲ ಈಗ ಎಲ್ಲ ಇನ್ಸ್ಪೆಕ್ಷನ್ ಮಾಡಕ್ಕೆ ನಿಮ್ಮರೆ ಎಲ್ಲ ಹೋಗಿರಬೇಕಲ್ಲ ಕೆಆರ್ಎಸ್ನ ಬಿರುಕು ಬಿಟ್ಟಿರ್ತಕ್ಕಂತ ಜಾಗ ತೋರಿಸಿ ಕರ್ಕೊಂಡು ಹೋಗಬೇಕು ನಿಮ್ಮನ್ನ ಅಲ್ಲೆಲ್ಲ ಅಕ್ರಮ ಗಣಿಗಾರಿಕೆ ನಡೆಯತಾ ಇರೋ ಜೇರಿಯಕ್ಕೆ ನೋಡಿ ಕರ್ಕೊಂಡು ಹೋಗೋರಲ್ಲ ನಿಮ್ಮನ್ನ ಸರ್ಕಾರದ ಮುಂದೆ ಕೂತ್ಕೊಂಡು ಸಂಸತ್ ಸದಸ್ಯರಲ್ವೇ ಯಾರಾದರೂ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದರೆ ನಿಲ್ಲಿಸಲಿಕ್ಕೆ ಇಲ್ಲಿ ಹೋರಾಟ ಮಾಡಿ ಇಲ್ಲ ಅಲ್ಲಿ ಯಾರು ಅಕ್ರಮ ಗಣಿಗಾರಿಕೆ ಮಾಡ್ತಾವರೋ ಸಕ್ರಮ ಗಣಿಗಾರಿಕೆ ಮಾಡ್ತಾವರೋ ಅವರನ್ನ ಹೆದರಿಸಿ ದುಡ್ಡು ವಸೂಲಿ ಮಾಡಕ್ಕೆ ಹೋಗಿದ್ದಾರಾ ಅದೇ ಕೆಲಸ ತಾನೇ ಅವ್ರ ಮೂಲ ಉದ್ದೇಶ ದುಡ್ಡು ವಸೂಲಿಗೆ ಹೋಗಿರ್ಬೋದು ಅಲ್ಲಿ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಏನಾದರೂ ಬಿರುಕು ಬಿಟ್ಟಿದೆ ಅಂತಕ್ಕಂಥ ಮಾಹಿತಿ ಇವ್ರ ಹತ್ರ ಇದ್ದರೆ ಅಲ್ಲಿ ಎಲ್ಲಿ ಬಿರುಕು ಬಿಟ್ಟಿದೆ ನಿಮಗೆ ತೋರಿಸ್ಬೇಕು ಈಗ ಈ ಗಣಿಗಾರಿಕೆ ಅಂತಕ್ಕಂಥದ್ದು ಎಷ್ಟು ವರ್ಷದಿಂದ ನಡೀತಿದೆ ಈ ಹೆಣ್ಮಗಳು ಬಂದಮೇಲೆ ಪ್ರಾರಂಭ ಆಗಿರೋದ ಗಣಿಗಾರಿಕೆ ಸುಮಾರು 50-60 ವರ್ಷಗಳಿಂದ ನಡೀತಾ ಇರತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಾನು ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ ಮಾಡಲಿಕ್ಕೆ ಬಯಸ್ತೀನಿ ಇವತ್ತು ಅಕ್ರಮ ಗಣಿಗಾರಿಕೆ ನಡೀತಿದೆಯೋ ಸಕ್ರಮ ಗಣಿಗಾರಿಕೆ ನಡೀತಿದೆಯೋ ಯಾವುದಾದ್ರೂ ಒಂದು ಎನ್ಕ್ವೈರಿಗೆ ಸಿಬಿಐಗೆ ಕೊಡ್ತಿರೋ ಯಾವುದಕ್ಕೆ ಕೊಡ್ತೀರಿ ಕೊಟ್ಕೊಳ್ಳಿ